ನಮಸ್ಕಾರ, ನಾನು ಈ ದಿನ ಬೆಂಡೆಕಾಯಿ ಪುಡಿ ಪಲ್ಯ ಅಂತ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಅನ್ನ ಕಲಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಬೋದು, ಹಾಗೆ ರೊಟ್ಟಿ, ದೋಸೆ, ಚಪಾತಿ ಎಲ್ಲದಕ್ಕೂ ನಂಚ್ಕೊಳ್ಳೋಕೆ ತುಂಬ ಟೇಸ್ಟು. ಬನ್ನಿ ಈಗ ರೆಸಿಪಿ ನೋಡ್ತಾ ಹೋಗೋಣ. ಅರ್ಧ ಕೆ ಜಿ ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ಒರೆಸಿಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಯಾವತ್ತೂ ಸಿಗದು ಸಣ್ಣದಾಗಿ ಹೆಚ್ಚಿಟ್ಕೋಬಾರ್ದು, ಆವಾಗ ಲೋಳೆ ಮತ್ತು ಜಾಸ್ತಿ ಆಗುತ್ತೆ. ನಾನು ನೋಡಿ ಬೆಂಡೆಕಾಯಿ ಸ್ವಲ್ಪ ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಎರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ, ಹಾಗೆ ಒಂದು ಸ್ಪೂನು ಕಡಲೆಬೇಳೆ, ಅರ್ಧ ಸ್ಪೂನ್ ಉದ್ದಿನ ಬೇಳೆ ಹಾಕಿದ್ದೀನಿ. ಈಗ ಪರಿಮಳಕ್ಕೆ ಕರಿಬೇವು ಹಾಕೋಣ. ಈಗ ಕಾಲು ಚಮಚ ಅರಿಶಿನ ಹಾಕೋಣ, ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ನಾಲ್ಕು ಒಣಮೆಣಸಿನ್ಕಾಯಿ ಚೂರ್ನ ಹಾಕಿದ್ದೀನಿ. ಈಗ ಒಂದು ಸ್ಪೂನು ಸಾಸಿವೆ ಕಾಳನ್ನು ಹಾಕ್ತೀನಿ, ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹೋಳುಗಳನ್ನು ಹಾಕೋಣ. ಬೆಂಡೆಕಾಯಿ ಹೋಳು ಹಾಕಿದ್ಮೇಲೆ ಸ್ವಲ್ಪ ಹುರಿಬೇಕು. ಈಗ ಹುಣಸೆಹಣ್ಣಿನ ರಸವನ್ನು ಹಾಕೋಣ, ಎರಡು ಸ್ಪೂನಷ್ಟು. ಈ ಥರ ಹುಣಸೆಹಣ್ಣಿನ ರಸವನ್ನು ಹಾಕಿದರೆ ಬೆಂಡೆಕಾಯಿ ಸ್ವಲ್ಪ ಲೋಳೆ ಅಂಶ ಕಡಿಮೆ ಆಗುತ್ತೆ. ರಸ ಹಾಕಿದ್ಮೇಲೆ ಮತ್ತೆ ಫ್ರೈ ಮಾಡಬೇಕು. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಬೆಂಡೆಕಾಯಿಯ ಯಾವುದೇ ಅಡುಗೆ ಮಾಡಬೇಕಾದ್ರೂ ಬಿಸಿ ನೀರನ್ನು ಹಾಕಬೇಕು, ಆವಾಗ ಲೋಳೆ ಅಂಶ ಹೋಗಿ ಬೇಗ ಬೇಯುತ್ತೆ. ಈಗ ನಾನು ಕಾಲು ಲೋಟದಷ್ಟು ಬಿಸಿ ನೀರನ್ನು ಹಾಕಿದ್ದೀನಿ. ಹಾಗೆ ಒಂದು ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಈಗ ಮುಚ್ಚಿದ ಪ್ಲೇಟು ತೆಗೆದಿದ್ದೀನಿ. ಬೆಂಡೆಕಾಯಿ ಹೋಳುಗಳು ನೋಡಿ ಬೆಂದಿದೆ. ಒಂದು ಸರಿ ಸಟ್ಕದಲ್ಲಿ ಮುಚ್ಚೋಣ. ಈಗ ಪಲ್ಯದ ಪುಡಿ ಹಾಕೋಣ. ಪಲ್ಯದ ಪುಡಿ ಅಂತಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ವಿಡಿಯೋ ಹಾಕಿದ್ದೀನಿ, ನೀವು ಗಮನಿಸಿ. ಈ ರೀತಿ ಪುಡಿ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 3-4 ತಿಂಗಳವರೆಗೂ ಬರುತ್ತೆ. ಸ್ವಲ್ಪನೂ ಪರಿಮಳದಲ್ಲಿ ವ್ಯತ್ಯಾಸ ಗೊತ್ತಾಗೋಲ್ಲ. ಒಂದೇ ಥರ ಪಲ್ಯ ತಿಂದು ಬೋರ್ ಆದಾಗ ಈ ಥರ ಪುಡಿ ಪಲ್ಯ ಮಾಡಿಕೊಂಡು ತಿನ್ಬೋದು. ಸ್ವಲ್ಪ ರುಚಿನೂ ಡಿಫ್ರೆಂಟ್ ಆಗಿರುತ್ತೆ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ, ಹಾಗೆ ಗ್ಯಾಸ್ ಆಫ್ ಮಾಡೋಣ. ಈಗ ರುಚಿ ರುಚಿಯಾದ ಬೆಂಡೆಕಾಯಿ ಪುಡಿ ಪಲ್ಯ ರೆಡಿಯಾಯಿತು. ಈ ಪಲ್ಯ ಅನ್ನಕ್ಕೆ ಕಲಸ್ಕೊಬೋದು, ಮೊಸರನ್ನಕ್ಕೆ ನಂಚ್ಕೊಬೋದು, ರೊಟ್ಟಿ, ದೋಸೆ, ಚಪಾತಿಗೆ ಒಳ್ಳೆ ಕಾಂಬಿನೇಷನು. ನೋಡಿದ್ರಲ್ಲ ರುಚಿ ರುಚಿಯಾದ ಬೆಂಡೆಕಾಯಿ ಪುಡಿ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.